ಪವರ್ ಸ್ಟಾರ್, ಸೂಪರ್ ಪವರ್ ಸ್ಟಾರ್, ಸೂಪರ್. ಇಷ್ಟ ಆಯ್ತು ಅನ್ನೋ ಮಾತೇ ಇಲ್ಲ. ಎವರಿ ಸಿನ್ ಎವರಿ ಸೂಪರ್ 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 ಸರ್. ಡಾಕ್ಟರ್ ರಾಜ್ಕುಮಾರ್ ವಂಶ ಎಲ್ಲೂ ಹೋಗಿಲ್ಲ ಸರ್, ಇಲ್ಲೇ ಇರುತ್ತೆ. ಫಿಲಿಮ್ ಹ್ಯಾಂಡಲ್ ಇರುತ್ತೆ. ರಿಕಮ್ ಬ್ಯಾಕ್ ಅಪ್ಪು, ಅಪ್ಪು ಉಪ್ಪು ಬಂದಿದ್ದಾನೆ. ಈಸ್ ಅಪ್ಪು ಇಸ್ ಗ್ರೇಟ್, ಅಪ್ಪು ಫ್ಯಾಮಿಲಿ ಗ್ರೇಟು. ಅದು ಕಲೆನಲ್ಲೇ ರಕ್ತದಲ್ಲೇ ಬಂದಿರ್ಬೇಕಾದ್ರೆ ಬೇರೆ ಯಾರು ಇನ್ನು ಹೇಳ್ಬೇಕಾಗಿಲ್ಲ. ಅವ್ರಿಗೆ ಏನು ಬ್ರ್ಯಾಂಡ್ ಕೊಡಬೇಕಾಗಿಲ್ಲ, ಅವ್ರಿಗೇನು ಕೊಡಬೇಕಿಲ್ಲ. ಅಪ್ಪು ಇಸ್ ಗ್ರೇಟ್. ಮತ್ತೊಂದು ಪವರ್ ಹೌಸ್ ಬೇಕಾಗಿದೆ. ಸೂಪರ್ ಅಲ್ಲ ಪವರ್ ಸ್ಟಾರ್ ನೋಡಿದಂಗೆ ಇದೆ. ಪವರ್ ಸ್ಟಾರ್ ನೋಡಿದಂಗೆ ಸಿನಿಮಾಗಿತ್ತು. ಬಸ್ಗೆ ಜೈ, ಸೂಪರ್ ಫಿಲಮ್. ಸೂಪರ್ ಆಗಿದೆ ಸರ್, ಸೂಪರ್ ಸರ್. ಚೆನ್ನಾಗಿದೆ ಫಿಲಿಮ್, ಚೆನ್ನಾಗಿದೆ. ಎಲ್ಲ ತಂದೆ ತಾಯಿ ಅಕ್ಕ ತಂಗಿ ಎಲ್ಲ ಒಂದು ಬಾಂಧವ್ಯದ ಒಂದು ಸೆಂಟಿಮೆಂಟ್ ಫಿಲಿಮ್, ಎಲ್ಲ ಕುಟುಂಬ ನೋಡೋ ಅಂತ ಫಿಲಿಮ್. ಚೆನ್ನಾಗಿ ಹೊಡಿತಾರೆ, ಚೆನ್ನಾಗಿದೆ. ಸೂಪರ್ ಹಿಟ್ ಮೂವಿ ಸರ್. ತಂದೆ ಮಗನ ಸಂಬಂಧ ಸರ್, ಒಂದು ತಂದೆ ಒಂದು ಮಗುಗೆ ಏನು ಬೆಲೆ ಕೊಡ್ತಾನೆ. ಮಕ್ಕಳು ಈಗಿನ ಕಾಲದ ಜನ್ರೇಷನ್ ಅರ್ಥ ಮಾಡ್ಕೊಬೇಕು. ತಂದೆ ಮೂವಿ ಚೆನ್ನಾಗಿತ್ತು ಸರ್, ಸೂಪರ್ ಸರ್. ಅಪ್ಪು ಬಸ್ಸೇ ನಮ್ಮ ಬಸ್, ಇನ್ಮೇಲೆ ಯುವ ಬಸ್. ಸೂಪರ್ ಆಗಿದೆ, ತಂದೆ ಮಗನ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ನಾನು ನಮ್ಮ ಮಗನ ಜೊತೆ ಬಂದಿದ್ದೀನಿ ನೋಡೋದಕ್ಕೆ. ಸೂಪರ್, ಇನ್ನು ಮುಂದೆ ಯು ಆರ್ ಆಫ್ ನೆಕ್ಸ್ಟ್ ಲೆವೆಲ್ಲು. ಯಾರೂ ಇಲ್ಲ ಬಿಡಿ, ಕನ್ನಡ ಇಂಡಸ್ಟ್ರಿಲಿ ಯಾರು ಇಲ್ಲ. ಅಪ್ಪು ಬಸ್ ಎಲ್ಲೂ ಹೋಗಿಲ್ಲ ಸರ್, ಯುವರಾಜಿಂದ ಮತ್ತೆ ವಾಪಸ್ ಬಂದಿದ್ದಾರೆ. ಮತ್ತೆ ದೊಡ್ಡ ಮನೆ ಮಸ್ತಾಗಿ ಬೆಳಿದಿದೆ ಸರ್, ಇನ್ನೂ ಟಾಪಲ್ಲಿ ಬರುತ್ತೆ ಸರ್. ಸೂಪರ್ ಆಗಿದೆ ಸರ್, ಯಾವುದ್ರಲ್ಲೂ ಅವರು ಕಡಿಮೆ ಇಲ್ಲ. ಎಲ್ಲದರಲ್ಲೂ ಇದ್ದೀವಿ ಅಂತ ಎಲ್ಲದರಲ್ಲೂ ತೋರಿಸಿದ್ದಾರೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್, ಅದರ ಸೆಂಟಿಮೆಂಟ್ ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡಬೇಕು. ಸೂಪರ್ ಫಿಲಮ್, ತುಂಬ ಚೆನ್ನಾಗಿತ್ತು ಮೂವಿ. ಲೈಕ್ ಅಪ್ಪ ಮತ್ತು ಮಗನ ಬಾಂಧವ್ಯ ಹೆಂಗಿರಬೇಕು ಅಂತ ತೋರಿಸಿದ್ದಾರೆ ಇಡೀ ಮೂವಿನ. ಟೋಟಲ್ ಒಂದು ಪ್ಯಾಕೇಜ್ ಥರ ಇದೆ. ಎಲ್ಲರೂ ಬಂದು ಮೂವಿ ನೋಡಿ, ಎಲ್ಲ ಸಪೋರ್ಟ್ ಮಾಡಿ. ಲೈಕ್ ಅಪ್ಪು ಸರ್ನ ಏನೇನು ಮಿಸ್ ಮಾಡ್ಕೋತಿದ್ರ ಅವ್ರನ್ನ ಯುವರಾಜ್ ಕುಮಾರಲ್ಲಿ ನೋಡಿಬಿಟ್ಟು ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಸ್ ಎ ಅಪ್ಪು ಅಭಿಮಾನಿಯಾಗಿ. ಸೊ ಡ್ಯಾನ್ಸು ಫೈಟು ಎಲ್ಲ ತುಂಬ ಚೆನ್ನಾಗಿದೆ. ಮೂವಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಖುಷಿಯಾಗತ್ತೆ ಮೂವಿನ ನೋಡಿ. ಎಲ್ಲ ಬಂದು ಸಪೋರ್ಟ್ ಮಾಡಿ. ಹೌದು, ಫಸ್ಟ್ ಮೂವಿ. ನಾನು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಅವರು ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ ಯಾರಿಗೂ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸ್ಕ್ರೀನ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿದೆ. ಸೊ ಬಂದು ಮೂವಿ ಒಂದು ಇದು ಕೊಡ್ರಿ. ಏನಂತ ಅಂದರೆ ಹೇಳ್ತಾ ಇದ್ದೀನಲ್ಲ, ಆಟರ್ ರೇಟ್ ಚೇಂಜ್ ಆಗಿದೆ ಆಯಿತಾ. ನೆಕ್ಸ್ಟು ಯಾವನ್ಯಾವನ್ ಮಾತಾಡ್ತಾನೋ ಗೊತ್ತಿಲ್ಲ. ಡೈಲಾಗ್ ಮಾತ್ರ ಬೆಂಕಿಯಾಗಿ ಬಂದಿದೆ, ಎಲ್ಲರೂ ಮುಟ್ಟು ನೋಡ್ಕೊಳಂಗೆ ಹೊಡೆದವ್ರೆ. ಮಿಸೈಲ್ ಇಳಿಸಾಯಿತು, ದೊಡ್ಡ ಮನೆ ಕ್ರೇಜು ನೆಕ್ಸ್ಟ್ ಲೆವೆಲಾಗಿ ಚೇಂಜ್ ಆಗಿದೆ. ಇನ್ನೇನಿದ್ರು ಮುಟ್ಟು ನೋಡಿಕೊಂಡು ಇವನ ಯೂಸ್ ಮಾಡ್ಕೋಬೇಕಷ್ಟೇ ಅಷ್ಟೇ. ನಾವು ಒಬ್ಬ ಡೆಲಿವರಿ ಬಾಯ್ಸ್ ಆಗಿ ಹೇಳೋದು, ಕರೆಕ್ಟಾಗಿ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಕರೆಕ್ಟಾಗಿ ಫಿಲಮ್ ಮಾಡಿದ್ದಾರೆ. ಕಣ್ಣಲ್ಲಿ ಕೊನೆಗೆ ನೀರು ಬರೋ ಥರ ಮಾಡಿಬಿಟ್ಟಿದ್ದಾರೆ ಫಿಲಮು. ಕೊನೆಯಲ್ಲಿ ಅಪ್ಪು ಬಾಸ್ ನೋಡಿ ಫುಲ್ ಖುಷಿ ಅಷ್ಟೇ. ನೆಕ್ಸ್ಟ್ ಶೋ ಹೋಗೋದೆ. ಸ್ಟನ್ಸ್ ಮಾತ್ರ ಮಸ್ತಾಗಿದೆ ಅಣ್ಣ. ಸ್ಟನ್ಸ್ ಮಾತ್ರ ಆ ಅಪ್ಪು ಬಾಸ್ ಥರ ಏನು ಅದು ಹೋಲ್ಕ್ ಏನಾದ್ರು 50% ಅವ್ರ ಮಾಡೋರಿ ಆ ಸ್ಟನ್ಸ್. ಯಾವ ಕನ್ನಡ ಇಂಡಸ್ಟ್ರಿಲಿ ಯಾರು ಬೇರೆ ಮಾಡೋಕ್ಕಾಗಲ್ಲ ಅಣ್ಣ. ದೇವ್ರೇ ಅಪ್ಪು ಬಾಸ್ ಥರನ ಮಾಡೋರೆ, ಅಟ್ಲೀಸ್ಟ್ ಪ್ರಯತ್ನ ಪಟ್ಟವರಲ್ಲ ದೇವ್ರನ್ನ ಸರಿ ಸಕ್ಕಾಗ ಮಾಡೋರಣ್ಣ. ಸ್ಟನ್ಸ್ ನೆಕ್ಸ್ಟ್ ಲೆವೆಲಾಗಿ ಮಾಡೋರು ಯುವ ಬಾಸ್ ಮಾತ್ರ. ಮತ್ತೆ ನೆಕ್ಸ್ಟ್ ಮೂವಿ ಬಂದೇ ಬರುತ್ತೆ, ಇದಕ್ಕಿಂತ ಡಬಲ್ ಇನ್ನೂ ನಡೀತಾನೆ ಇರುತ್ತೆ. ಈ ರಾಜವಂಶ ಯಾವತ್ತು ಕೊನೆ ಆಗೋದೇ ಇಲ್ಲ. ಫಿಲಮ್ ಮಾತ್ರ ತುಂಬ ಅದ್ಭುತ ಮೂಡ್ ಬಂದಿದೆ. ದೊಡ್ಡ ಮನೆ ಬಗ್ಗೆ ಏನು ಮಾತಾಡ್ತೀರೋ ಅಭಿಮಾನ ಮೂಲಕ ಸಕ್ಕತ್ತ ಟಕ್ಕರ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ದೊಡ್ಡ ಮನೆ ಬಗ್ಗೆ ಮಾತಾಡೋಕ್ಕೆ ಯೋಚನೆ ಮಾಡಿ ಮಾತಾಡೋಕ್ಕೆ ಯಾರೇ ಆಗಲಿ. ಮೂವಿ ಮಾತ್ರ 100 days ಪಕ್ಕ ಓಡೆ ಓಡುತ್ತೆ, 200 days ಯಾವಾಗಲೂ ಓಡ್ತಾನೆ ಇರುತ್ತೆ ಮೂವಿ. ಹಂಗೇನಿಲ್ಲ, ಫಸ್ಟ್ ಸೀನಲ್ಲಿ ಮಾತ್ರ ಅಪ್ಪು ಸರ್ ನೋಡ್ಬೋದು, ಲಾಸ್ಟ್ ಸೀನಲ್ಲಿ ಅಪ್ಪು ಸರ್ನ ನೋಡ್ಬೋದು. ಅರೆ ಯುವರಾಜ್ ಅಣ್ಣ ಯುವ ಮೂವಿ ಸೈಕಾಗಿ ಓಡುತ್ತೆ ಬ್ರೋ. ಫುಲ್ ಫಿಲಮ್ ಅಲ್ಲೇ ಪವರ್ ಇದೆ ಸರ್, ಫುಲ್ ಫಿಲಮ್ ಅಲ್ಲೇ ಪವರ್ ಇದೆ. ಬಂದಿರೋದೇ ಪವರ್ ಸ್ಟಾರ್ ಫ್ಯಾಮಿಲಿ ಇಂದ, ಫುಲ್ ಫಿಲಮ್ ಪವರ್ ಇದೆ. ಹೌದು ಸರ್, ಯೂತ್ ಇಂದ ಹಿಡಿದು ಫ್ಯಾಮಿಲಿ ಇಂದ ಹಿಡಿದು ಪ್ರತಿಯೊಬ್ರು ಬಂದು ನೋಡ್ಬೋದು ಸರ್. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಫಿಲಮ್. ಎಂಟ್ರಿ ಆಗ್ಲಿ ಡ್ಯಾನ್ಸ್ ಆಗ್ಲಿ ಸರ್, ಮಾತಾಡಂಗೆ ಇಲ್ಲ ಸರ್, ಪ್ರತಿಯೊಂದಲ್ಲೂ ಪವರ್ ಇದೆ. ಬಂದಿರೋದಲ್ಲಿಂದ ಹೇಳೇ ದೊಡ್ಡ ಮನೆಯಿಂದ.